ಅಮೆರಿಕ ಸಮೀಕ್ಷೆಯಲ್ಲೂ ಮೋದಿಯೇ ನಂಬರ್ ಒನ್ ವಿಶ್ವದಲ್ಲೇ ಭಾರತವೇ ಪ್ರಭಾವಿ ರಾಷ್ಟ್ರ ಮೋದಿಯೇ ವಿಶ್ವಮಾನ್ಯ ನಾಯಕ ಏನಿದು ಹೊಸ ಸಮೀಕ್ಷೆ ಅಮೆರಿಕ ಸಂಸ್ಥೆ ಒಂದು ಹೊಸ ಸಮೀಕ್ಷೆಯನ್ನ ಪ್ರಕಟ ಮಾಡಿದೆ ಈ ಸಮೀಕ್ಷೆ ಕೇವಲ ಭಾರತದಲ್ಲಿ ಮಾತ್ರ ಆಗಿರ್ತಕ್ಕಂಥದ್ದಲ್ಲ ಭಾರತ ಸೇರಿ ಇಪ್ಪತ್ನಾಲ್ಕು ರಾಷ್ಟ್ರಗಳಲ್ಲಿ ಈ ಸಮೀಕ್ಷೆಯನ್ನ ಮಾಡಲಾಗಿದೆ ಭಾರತದಲ್ಲಿ ಸುಮಾರು ಎರಡು ಸಾವಿರದ ಆರುನೂರ ಹನ್ನೊಂದು ಮಂದಿಯನ್ನ ಈ ಒಂದು ಸಮೀಕ್ಷೆಯಲ್ಲಿ ಒಳಪಡಿಸಲಾಗಿತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು ಅದೇ ರೀತಿ ಇಪ್ಪತ್ತ ನಾಲ್ಕು ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅನಿವಾಸಿ ಭಾರತೀಯರು ಅಂದರೆ ಬೇರೆ ಬೇರೆ ದೇಶದಲ್ಲಿ ಎಲ್ಲ ಇರ್ತಕ್ಕಂಥ ಭಾರತೀಯರನ್ನು ಸಂದರ್ಶನ ಮಾಡಿ ಅವರನ್ನು ಈ ಒಂದು ಸಮೀಕ್ಷೆಗೆ ಒಳಪಡಿಸಿ ಒಂದು ಸಮೀಕ್ಷೆಯನ್ನು ಮಾಡಲಾಗಿತ್ತು ಈ ಸಮೀಕ್ಷೆ ಪ್ರಕಾರ ಸುಮಾರು ಎಂಬತ್ತರಷ್ಟು ಭಾರತೀಯರು ಮೋದಿಯವರನ್ನು ಬೆಂಬಲಿಸಿದ್ದಾರೆ ಮೋದಿಯೇ ನಾಯಕ ಮೋದಿಯವರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಅವರೇ ಪ್ರಧಾನಿ ಆಗಬೇಕು ಅವರಿಗೆ ವಿಶ್ವಮಾನ್ಯ ನಾಯಕನಾಗುವಂತಹ ಎಲ್ಲ ಲಕ್ಷಣಗಳಿದ್ದಾವೆ ಆ ನಿಟ್ಟಿನಲ್ಲಿ ಮೋದಿಯವರನ್ನು ಬೆಂಬಲಿಸ್ತೀವಿ ಅಂತ ಇಡೀ ವಿಶ್ವದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ರಾಷ್ಟ್ರಗಳಲ್ಲಿ ಭಾರತೀಯರು ಎಂಬತ್ತರಷ್ಟು ಜನ ಮೋದಿಯವರಿಗೆ ಓಟನ್ನು ಹಾಕಿದ್ದಾರೆ ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ನರೇಂದ್ರ ಮೋದಿಯವರೇ ವಿಶ್ವ ಗುರು ಅನ್ನೋದಕ್ಕೆ ಮತ್ತೊಂದು ಒಂದು ಸಮೀಕ್ಷಾ ಸಾಕಿ ಸಿಗ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಕೆಲವೊಂದಿಷ್ಟು ಬೇರೆ ಬೇರೆ ದೇಶದಲ್ಲಿ ನರೇಂದ್ರ ಮೋದಿ ಹೋದಾಗ ಬೇರೆ ದೇಶಕ್ಕೆ ಹೋದಾಗ ಅಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇತ್ತು ಮೋದಿಯವರು ವಿಶ್ವಗುರು ಆಗುವಂತಹ ಎಲ್ಲಾ ಲಕ್ಷಣ ಹೊಂದಿದ್ದಾರೆ ಮೋದಿಯ ವಿಶ್ವಗುರು ಅನ್ನೋ ಒಂದು ಚರ್ಚೆ ಆಗಾಗ ಬರ್ತಾ ಇತ್ತು ಸೊ ಇದನ್ನ ಸಾಕಷ್ಟು ಮಂದಿ ಟೀಕೆ ಮಾಡಿದಂತಹ ಉದಾಹರಣೆಗಳು ಕೂಡ ಇದಾವೆ ಮೋದಿ ಹೇಗೆ ವಿಶ್ವಗುರು ಆಗ್ತಾರೆ ಮೋದಿ ಹೇಗೆ ವಿಶ್ವಗುರು ಆಗ್ತಾರೆ ಮೋದಿ ಕೇವಲ ಮಾಧ್ಯಮದಲ್ಲಿ ಪ್ರಚಾರ ಪ್ರಚಾರ ತಗೊಂಡು ವಿಶ್ವಗುರು ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು ಇದೀಗ ಅಮೇರಿಕಾದ ಸಂಸ್ಥೆಯೊಂದು ಸಮೀಕ್ಷೆ ಮಾಡಿ ನರೇಂದ್ರ ಮೋದಿಯವರು ವಿಶ್ವಗುರು ಅನ್ನೋದನ್ನ ಮತ್ತೊಮ್ಮೆ ಜಗಜ್ ಜಾಹೀರ್ ಮಾಡ್ತಾ ಇದೆ ಸಾಬೀತು ಮಾಡ್ತಾ ಇದೆ ಸುಮಾರು ಶೇಕಡ ಎಂಬತ್ತರಷ್ಟು ಮಂದಿ ನರೇಂದ್ರ ಮೋದಿಯವರ ಪರವಾಗಿ ಮತವನ್ನು ಚಲಾಯಿಸಿದರೆ ಅದರ ಜೊತೆಗೆ ಶೇಕಡ ಐವತ್ತೈದರಷ್ಟು ಮಂದಿ ಅತಿ ಹೆಚ್ಚು ನರೇಂದ್ರ ಮೋದಿಯವರನ್ನ ಇಷ್ಟಪ ಇಷ್ಟಪಟ್ಟಿದ್ದಾರೆ ನರೇಂದ್ರ ಮೋದಿಯವರು ನಾಯಕರಾಗುವಂತಹ ಎಲ್ಲ ಲಕ್ಷಣನ ಹೊಂದಿದ್ದಾರೆ ಭಾರತಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಇವತ್ತೇನು ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ರಾಷ್ಟ್ರ ಅಂತ ಅನಿಸ್ಕೊಳ್ತಾ ಇದೆ ಅದಕ್ಕೆ ನರೇಂದ್ರ ಮೋದಿ ಅವರ ಕಾರಣ ಭಾರತ ಇನ್ನಷ್ಟು ವೇಗವಾಗಿ ಹೋಗ್ತಾ ಇದೆ ಇಡೀ ಪ್ರಪಂಚಾದ್ಯಂತ ಭಾರತಕ್ಕೆ ತನ್ನದೇ ಅಂತ ಒಂದು ನೆಲೆ ಮತ್ತು ಖ್ಯಾತಿಯನ್ನು ಕೊಡೋದ್ರಲ್ಲಿ ನರೇಂದ್ರ ಮೋದಿಯವರ ಪಾತ್ರ ತುಂಬ ಇದೆ ಅನ್ನೋದು ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ ಸೊ ಇದನ್ನು ಈಗ ಬಿ ಜೆ ಪಿ ನಾಯಕರು ಈ ಒಂದು ಸಮೀಕ್ಷೆಯ ಆಧಾರವಾಗಿ ಇಟ್ಕೊಂಡು ಮೋದಿ ವಿಶ್ವಮಾನ್ಯ ನಾಯಕ ಮೋದಿ ವಿಶ್ವಗುರು ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಭಾರತ ವಿಶ್ವದಲ್ಲಿಯೇ ಪ್ರಭಾವಿ ರಾಷ್ಟ್ರ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದೆ ಈಗಾಗಲೇ ಏನು ಎಕನಾಮಿಕಲ್ಲಿ ಆರ್ಥಿಕ ದಿಗ್ಗಜ ರಾಷ್ಟ್ರಗಳಲ್ಲಿ ಭಾರತ ಮೂರನೇ ಪ್ಲೇಸ್ಗೆ ಹೋಗ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದೆ ಭಾರತ ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರ ಅಲ್ಲ ಸಾಮಾಜಿಕ ಶಕ್ತಿಯಾಗಿರ್ಬೋದು ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಾಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತ ಇವತ್ತು ನಂಬರ್ ಒನ್ ರಾಷ್ಟ್ರ ಆಗೋದರಲ್ಲಿ ಮುನ್ನಡೆಯನ ಮುನ್ನುಗ್ತಾ ಇದೆ ಇದಕ್ಕೆ ಕಾರಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಈ ಎಲ್ಲಾ ಒಂದು ಬೆಳವಣಿಗೆಗೆ ಪೂರಕ ಆಗಿದೆ ಅನ್ನೋ ಒಂದು ಅಂಶಗಳು ಈ ಸಮೀಕ್ಷೆಯಲ್ಲಿ ಹೊರಗಡೆ ಬಂದಿದವೆ ಈ ಒಂದು ಸಮೀಕ್ಷೆಯಲ್ಲಿ ಸುಮಾರು ಮೂವತ್ತು ಸಾವಿರ ಎಂಟುನೂರು ಮಂದಿಯನ್ನ ಮೂವತ್ತು ಸಾವಿರದ ಎಂಟುನೂರು ಮಂದಿಯನ್ನ ಸಮೀಕ್ಷೆಯಲ್ಲಿ ಸಂದರ್ಶನ ಮಾಡಲಾಗಿದೆ ಅಮೆರಿಕದ ಚಿಂತಕರ ಚಾವಡಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಫ್ಯೂ ರಿಸರ್ಚ್ ಸೆಂಟರ್ ಸರ್ವೆ ಈ ಒಂದು ಸಮೀಕ್ಷೆಯನ್ನ ಮಾಡಿದೆ ಸೊ ಭಾರತ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಸಮೀಕ್ಷೆಯನ್ನು ಮಾಡಿದೆ ಹಾಗಾಗಿ ಇಡೀ ಜಾಗತಿಕವಾಗಿ ನರೇಂದ್ರ ಮೋದಿಯವರನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಈ ಸಮೀಕ್ಷೆಯ ಲೆಕ್ಕಾಚಾರ ವಿದೇಶಗಳ ಪೈಕಿ ಇಸ್ರೇಲ್ನಲ್ಲಿ ಅತಿ ಹೆಚ್ಚು ಜನ ಭಾರತದ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಐವತ್ತೈದು ಪರ್ಸೆಂಟ್ ಜನ ಏನು ಬಾ ಮೋದಿಯವರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಅದರಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ಇಸ್ರೇಲ್ನಲ್ಲಿರ್ತಕ್ಕಂಥ ಭಾರತೀಯರು ನರೇಂದ್ರ ಮೋದಿಯವರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ವಿಶ್ವದಲ್ಲಿ ಸುಮಾರು ನಲವತ್ತಾರಷ್ಟು ಮಂದಿ ಭಾರತದ ಪರವಾಗಿದ್ದಾರೆ ಶೇಕಡ ಮೂವತ್ನಾಲ್ಕರಷ್ಟು ಮಂದಿ ಜನ ಸೊ ಇನ್ನು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಈ ಒಂದು ಸಮೀಕ್ಷೆಯಲ್ಲಿ ಸುಮಾರು ನಲವತ್ತಾರರಷ್ಟು ಮಂದಿ ಭಾರತದ ಪರವಾಗಿದ್ರೆ ಕೇವಲ ಮೂವತ್ತ್ ಮಂದಿ ತಮ್ಮ ವಿರೋಧಿ ನಿಲುವನ್ನು ಅಂದರೆ ನರೇಂದ್ರ ಮೋದಿಯವರ ವಿರೋಧಿ ನಿಲುವನ್ನು ಈ ಒಂದು ಸಮೀಕ್ಷೆಯಲ್ಲಿ ತೋರಿದ್ದಾರೆ ಇನ್ನು ಶೇಕಡ ಹತ್ತರಷ್ಟು ಮಂದಿ ತಟಸ್ಥ ನಿಲುವನ್ನು ಕೂಡ ಹೊಂದಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಏನು ಅಮೆರಿಕದ ಸಂಸ್ಥೆ ನಡೆಸಿರ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿಯವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ನೆಲೆಸಿರತಕ್ಕಂಥ ಭಾರತೀಯರೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಪರವಾಗಿದ್ದಾರೆ ಮೋದಿಯವರನ್ನು ವಿಶ್ವ ನಾಯಕ ವಿಶ್ವಗುರು ವಿಶ್ವಮಾನ್ಯ ನಾಯಕ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಈ ಒಂದು ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಈ ನಡುವೆ ನೆಕ್ಸ್ಟ್ ಪ್ರಧಾನಿ ಯಾರು ಆಗಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೇವಲ ಇಂಡಿಯಾ ಅಥವಾ ಎನ್ ಡಿ ಎ ಮೈತ್ರಿಕೂಟ ಅಂತ ಹೇಳ್ತಾ ಇಲ್ಲ ಇಂಡಿಯಾ ಮೈತ್ರಿಕೂಟ ಬಿಟ್ಟು ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಒಂದು ವೇಳೆ ನರೇಂದ್ರ ಮೋದಿ ಬಿಟ್ಟರೆ ಯಾರು ಪ್ರಧಾನಿ ಆಗಬೇಕು ಅನ್ನೋ ಚರ್ಚೆ ಒಂದು ಕಡೆ ಆಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಅಮಿತ್ ಶಾ ಅವರು ಆಗಬೇಕಾ ಪ್ರಧಾನಿ ನೆಕ್ಸ್ಟ್ ಅಂತ ಕೇಳಿ ಬರ್ತಾ ಇದೆ ಗಡ್ಕರಿ ಹೆಸರು ಕೂಡ ಬರ್ತಾ ಇದೆ ಇಷ್ಟೆಲ್ಲದರ ನಡುವೆ ನರೇಂದ್ರ ಮೋದಿ ಅವರು ಪವರ್ಫುಲ್ ಮ್ಯಾನ್ ವಿಶ್ವಗುರು ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ನೀವೇನು ಹೇಳ್ತೀರಾ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅಂತ ಒಪ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ